ಬೆಂಗಳೂರಿನಂತಹ ಸಿಟಿಯಲ್ಲಿ ಆಕ್ಸಿಡೆಂಟ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ಇನ್ನು ಈ ಬಗ್ಗೆ ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಜನರು ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಹೀಗಾಗಿ ಇವತ್ತು ವ್ಯಂಗ್ಯ ಚಿತ್ರಗಳ ಮೂಲಕ ಜನರಿಗೆ ಜಾಗೃತಿ ಮೂಡಿಸೋ ಪ್ರಯತ್ನ ಮಾಡಲಾಯಿತು. ಸೆಲ್ಫಿ ವಿತ್ ಯಮ, ಅತಿ ವೇಗ ತಿಥಿ ಬೇಗ, ಸುರಕ್ಷಿತ ದಾಂಪತ್ಯಕ್ಕೆ ಹೆಲ್ಮೆಟ್ ಗಿಫ್ಟ್, ಇವೆಲ್ಲ ಆರ್ಟಿಒ ಅಂಟಿಸಿರುವ ಚಿತ್ರಗಳಲ್ಲ. ಬದಲಾಗಿ ಚಿತ್ರಕಲಾ ಪರಿಷತ್ತಿನಲ್ಲಿ ಇವತ್ತಿನಿಂದ 8 ದಿನಗಳ ಕಾಲ ನಡೆಯುವ ಎಕ್ಸಿಬಿಷನ್ನಲ್ಲಿ ಕಂಡುಬಂದ ದೃಶ್ಯಗಳು. ಇಂದು ಅಪಘಾತಗಳನ್ನ ತಡೆಗಟ್ಟೋಕೆ ಮತ್ತು ಜಾಗೃತಿ ಮೂಡಿಸೋಕೆ ವ್ಯಂಗ್ಯಚಿತ್ರ ಪ್ರದರ್ಶನ ನಡೆಯಿತು. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ನಟಿ ಹರ್ಷಿಕಾ ಪೂರ್ಣಚ ಎಕ್ಸಿಬಿಷನ್ಗೆ ಚಾಲನೆ ನೀಡಿದ್ರು. ರೋಡ್ ಸೇಫ್ಟಿ ಬಗ್ಗೆ ಅರಿವು ಮೂಡಿಸೋದು ದೇಶದ ಎಲ್ಲ ಕಡೆ ಕೂಡ ಒಂದು ವಾರ ಕಾಲ ಮಾಡ್ತಾರೆ, ನಾವು ಕೂಡ ಮಾಡಿದ್ವಿ. ಅದರ ಅಂಗವಾಗಿ ಇವತ್ತು ವ್ಯಂಗ್ಯಚಿತ್ರ ಬಿಡಿಸುವಂಥದ್ದು ಕಾರ್ಯಕ್ರಮ ಹಾಕ್ಕೊಂಡಿದ್ರು. ವ್ಯಂಗ್ಯಚಿತ್ರದ ಸಬ್ಜೆಕ್ಟ್ ಕೂಡ ಆಕ್ಸಿಡೆಂಟ್ಸ್ ಬಗ್ಗೆ, ರೋಡ್ ಸೇಫ್ಟಿ ಬಗ್ಗೆ. ಅದಕ್ಕೆ ಇವತ್ತು ಸಾಕಷ್ಟು ಜನ ಬಂದು ಭಾಗವಹಿಸಿದರು. ಚಿತ್ರದಲ್ಲಿ ಬಿಡಿಸಿರ್ತಕ್ಕಂಥದ್ದು ಜನ ಕೂಡ ಬಂದು ನೋಡಿದ್ರೆ ಒಳ್ಳೆಯದು. ವಿವಿಧ ಕಲಾವಿದರಿಂದ ಈ ವ್ಯಂಗ್ಯ ಚಿತ್ರಗಳನ್ನು ಸಂಗ್ರಹಿಸಲಾಗಿದೆ. ಇಲ್ಲಿನ ಒಂದೊಂದು ಚಿತ್ರಗಳು ಜೀವದ ಬೆಲೆಯನ್ನ ತೋರಿಸ್ತಾ ಇವೆ. ನಮ್ಮ ಚಿಕ್ಕ ತಪ್ಪುಗಳು ಹೇಗೆ ನಮ್ಮ ಜೀವಕ್ಕೆ ಕುತ್ತು ತರತ್ವೆ ಅನ್ನೋದನ್ನ ಎಳೆ ಎಳೆಯಾಗಿ ವಿವರಿಸ್ತಾ ಇವೆ. ಅವರು ಸ್ಪೀಡಿಂಗ್ ಮಾಡ್ತಿದ್ದಾರೆ ಆ್ಯಂಡ್ ಯಮ ಹಿಂದೆ ಕೂತಿದ್ದಾನೆ ಆಲ್ರೆಡಿ. ಯುನೋ ಈಸ್ ಲೈಕ್ ಓಕೆಪ್ಪ, ನೀನು ಸ್ಪೀಡಾಗಿ ಹೋಗು, ನೀನು ಸಾಯ್ತೀಯ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅನ್ನೋ ಥರ. ಸೊ ಇದೆಲ್ಲ ನಾವು ಹೇಳೋಕ್ಕಾಗಲ್ಲ, ಯುನೋ ವಿ ಕಾಂಟ್ ಎಕ್ಸ್ಪ್ರೆಸ್ ಇಟ್ ವಿತ್ ವರ್ಡ್ಸ್. ಐ ಥಿಂಕ್ ಇಟ್ಸ್ ಅನ್ ಅಮೇಝಿಂಗ್ ಕಾನ್ಸೆಪ್ಟ್. ಎಲ್ಲರೂ ಅಟ್ ಲೀಸ್ಟ್ ಇವಾಗಲಾದರೂ ಸ್ವಲ್ಪ ರೋಡ್ ಸೇಫ್ಟಿ ನೋಡಿಕೊಂಡು ಸ್ವಲ್ಪ ಅವರ ಲೈಫ್ನ ಸೇವ್ ಮಾಡಿಕೊಂಡ್ರೆ ಇಟ್ ಇಸ್ ವೆರಿ ಗುಡ್ ಅಂತ ನಂಗೆ ಅನಿಸುತ್ತೆ. ಇದೇ ವೇಳೆ ಉತ್ತಮ ವ್ಯಂಗ್ಯ ಚಿತ್ರಗಳಿಗೆ ಪ್ರಶಸ್ತಿ ನೀಡಲಾಯಿತು. ಒಟ್ಟಿನಲ್ಲಿ ಕಲಾವಿದನ ಕುಂಚದಲ್ಲಿ ಮೂಡಿದ ಒಂದೊಂದು ಚಿತ್ರಗಳು ಉತ್ತಮ ಸಂದೇಶ ಸಾರ್ತಿವೆ. ಇನ್ನು ಈ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಬೇಕು, ನಾವು ತಿಳಿದುಕೊಳ್ಬೇಕು ಅನ್ನೋರು ಈ ವ್ಯಂಗ್ಯ ಚಿತ್ರ ಪ್ರದರ್ಶನಕ್ಕೆ ಹೋಗಿ ಬನ್ನಿ. ಬೆಂಗಳೂರಿನಿಂದ ಮುತ್ತಪ್ಪ ಲಮಾಣಿ, ಸುವರ್ಣ ನ್ಯೂಸ್.